ತೆಲಂಗಾಣ ಸಿಎಂ ಕೆ ಚಂದ್ರಶೇಖರ್ ರಾವ್ಗೆ ಮೊಮ್ಮಗನೆ ಸವಾಲ್ ತೆಲಂಗಾಣ ಸರ್ಕಾರಿ ಸ್ಕೂಲ್ ನೋಡಿದ್ರೆ ಕಣ್ಣೀರ್ ಬರ್ತಾ ಇದೆ ತಂದೆ ತಾತನ ಸರ್ಕಾರದ ವಿರುದ್ಧವೇ ರೊಚ್ಚಿಗೆದ್ದ ಗೆದ್ದ ಸಹಜವಾಗಿ ಯಾವುದೇ ಒಂದು ಸರ್ಕಾರ ಇದ್ರೆ ಯಾರೇ ಸಿಎಂ ಆಗಿದ್ರು ಕೂಡ ಅವರು ಮಕ್ಕಳು ಮೊಮ್ಮಕ್ಕಳು ತಮ್ಮ ತಾತನ ಬಗ್ಗೆ ಅಥವಾ ತಂದೆ ಬಗ್ಗೆ ತಮ್ಮ ಕುಟುಂಬದ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಮಾತನಾಡ್ತಾರೆ ನಮ್ಮ ತಂದೆ ತುಂಬಾ ಚೆನ್ನಾಗಿ ಅಧಿಕಾರ ನಡೆಸ್ತಾ ಇದ್ದಾರೆ ನಮ್ಮ ತಾತ ತುಂಬಾ ಚೆನ್ನಾಗಿ ಅಧಿಕಾರ ನಡೆಸ್ತಾ ಇದ್ದಾರೆ ಮತ್ತೊಮ್ಮೆ ಗೆಲ್ಲಿಸಿ ತುಂಬಾ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ ಹೀಗೆ ತುಂಬ ಪಾಸಿಟಿವ್ ಆಗಿ ಮಾತಾಡೋದನ್ನು ನಾವು ನೋಡಿದ್ದೀವಿ ಎಕ್ಸಾಂಪಲ್ ಕರ್ನಾಟಕದ ವಿಧಾನಸಭಾ ಚುನಾವಣೆ ಟೈಮಲ್ಲಿ ಸಿದ್ದರಾಮಯ್ಯ ಅವರ ಮೊಮ್ಮಗ ಇನ್ನು ರಾಕೇಶ್ ಸಿದ್ದರಾಮಯ್ಯ ಅವರ ಮಗ ಸಿದ್ದರಾಮಯ್ಯನ ಜೊತೆ ಪ್ರಚಾರವನ್ನು ಕೂಡ ಮಾಡಿದರು ನಾನು ಕೂಡ ರಾಜಕಾರಣಕ್ಕೆ ಬರಬೇಕು ತುಂಬ ಆಸೆ ಆಗ್ತಾಯಿದೆ ಸಿದ್ದರಾಮಯ್ಯನ ಬಗ್ಗೆ ತುಂಬ ಖುಷಿ ಖುಷಿಯಾಗಿ ಮಾತನಾಡಿದರು ಈಗ ತೆಲಂಗಾಣದ ಸಿ ಎಂ ಕೆ ರಾವ್ ಎರಡನೇ ಬಾರಿಗೆ ಸಿ ಎಂ ಆಗಿದ್ದಾರೆ ಮತ್ತೆ ಎಲೆಕ್ಷನ್ಸ್ಗೆ ಅಣಿ ಇದ್ದಾರೆ ತೆಲಂಗಾಣದಲ್ಲಿ ಈ ನಡುವೆ ಕೆ ಸಿ ಆರ್ ಅವ್ರ ಮೊಮ್ಮಗ ಅವರ ಬರ್ತ್ಡೇ ಸಲುವಾಗಿ ಒಂದು ಸರ್ಕಾರಿ ಸ್ಕೂಲ್ಗೆ ಹೋಗಿದ್ರು ದತ್ತು ತಗೊಳ್ಳೋದಕ್ಕೆ ಅಲ್ಲಿ ಏನು ವ್ಯವಸ್ಥೆ ಅಲ್ಲೆಲ್ಲ ಮಾಡೋದಕ್ಕೆ ಹುಟ್ಟು ಹಬ್ಬದ ಹಿನ್ನೆಲೆಯಲ್ಲಿ ಆ ಸ್ಕೂಲ್ಗೆ ಹೋಗಿದ್ದರು ಆ ಸ್ಕೂಲ್ಗೆ ಹೋಗಿ ನೋಡಿದ ತಕ್ಷಣ ಸಿ ಎಮ್ ಕೆ ಸಿ ಆರ್ ಅವರ ಮೊಮ್ಮಗ ಹಿಮಾಂಶು ಸಿ ಎಮ್ ಕೆ ಸಿ ಅವ್ರ ಮಗ ಕೆ ಟಿ ಆರ್ ಕೂಡ ಸಚಿವರು ತುಂಬ ಎಜುಕೇಟೆಡ್ ಆ್ಯಂಡ್ ತುಂಬ ಫೇಮಸ್ ಆಗಿರ್ತಕ್ಕಂಥ ಸಚಿವರು ತೆಲಂಗಾಣದಲ್ಲಿ ಅವ್ರ ಮಗ ಹಿಮಾಂಶು ಹಿಮಾಂಶು ಹೋಗಿ ಸ್ಕೂಲ್ ನೋಡಿದ ತಕ್ಷಣ ಶಾಕ್ ಆಗಿಬಿಡ್ತು ನನಗೆ ಇಂಥ ಸ್ಕೂಲ್ಸ್ ಇದೆಯಾ ಇನ್ನೂ ಸರ್ಕಾರಿ ಸ್ಕೂಲ್ಸು ಈ ಗತಿಯಾದರೆ ಹೆಂಗೆ ಓದದಪ್ಪ ಇಲ್ಲಿ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ಸ್ಕೂಲ್ ಕತೆ ಹಿಂಗಾದ್ರೆ ಹೆಂಗೆ ನಾನು ನೋಡ್ತಾ ಇದ್ದರೆ ಕಣ್ಣೀರು ಇದ್ರೆ ಹೆಣ್ಮಕ್ಕಳಿಗೆ ಒಂದು ಟಾಯ್ಲೆಟ್ ಇಲ್ಲ ಸರಿಯಾಗಿ ಆ ಟಾಯ್ಲೆಟ್ಗೆ ಹೋಗ್ಬೇಕು ಅಂದರೆ ಹಂದಿಗಳು ಕಾಣಿಸ್ತಾ ಇದ್ದಾವೆ ಟಾಯ್ಲೆಟಲ್ಲಿ ಹಂದಿಗಳಿದ್ದಾವೆ ಹೆಣ್ಮಕ್ಳು ಟಾಯ್ಲೆಟಲ್ಲಿ ಹಿಂಗೆ ಹೋಗ್ತಾರೆ ಟಾಯ್ಲೆಟ್ಗೆ ಟಾಯ್ಲೆಟ್ ಒಂದು ಕನಿಷ್ಠ ಸೌಲಭ್ಯ ಇಲ್ವಲ್ಲ ಟಾಯ್ಲೆಟ್ನಲ್ಲಿ ಟಾಯ್ಲೆಟೇ ಇಲ್ಲ ನೀರಿಲ್ಲ ಗೋಡೆಗಳು ಯಾವಾಗ ಬಿದ್ದೋಗ್ತವೋ ಅನ್ನೋ ಭಯ ಬಣ್ಣ ಬಳ್ದಿಲ್ಲ ಒಂದು ರೀತಿ ಗಾರ್ಬೇಜ್ ಥರ ಕಾಣಿಸ್ತಾ ಇದೆ ನನಗೆ ಸ್ಕೂಲುಗಳು ಇಷ್ಟೊಂದು ಹೀನ ಯಾವಾಗ ಸ್ಕೂಲುಗಳು ಸರ್ಕಾರಿ ಸ್ಕೂಲ್ಗಳು ನಮ್ಮಲ್ಲಿ ತೆಲಂಗಾಣದಲ್ಲಿ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಹಾಕೊಳ್ಳಿ ಅವರ ತಾತನೇ ಸಿ ಎಮ್ ಹತ್ತನೇ ವರ್ಷ ಪೂರೈಸ್ತಾ ಇದ್ದಾರೆ ಸಿ ಎಮ್ ಆಗಿ ಒಂಬತ್ತು ವರ್ಷ ಮುಗಿದೋಯ್ತು ಸೊ ಅವರ ತಾತನ ಆಳ್ವಿಕೆಯ ತೆಲಂಗಾಣದಲ್ಲಿ ಸ್ಕೂಲ್ ಸರಿ ಇಲ್ಲ ಅಂತ ಅವರ ಮೊಮ್ಮಗ ಹಿಮಾಂಶು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಬಹುತೇಕ ತೆಲಂಗಾಣದಲ್ಲಿರ್ತಕ್ಕಂಥ ಸ್ಕೂಲ್ಗಳ ಕತೆ ಇದೇ ಪರಿಸ್ಥಿತಿ ಇದೆ ಅನ್ನೋದು ಅವರ ಗಮನ ಕೂಡ ಬಂದಿದೆ ಸರಿಯಾಗಿ ಅಲ್ಲಿ ಆಟ ಆಡೋಕ್ಕೂ ಮೈದಾನ ಇಲ್ಲ ಹೆಣ್ಮಕ್ಕಳಿಗೆ ಟಾಯ್ಲೆಟ್ ವ್ಯವಸ್ಥೆ ಕೂಡ ಇಲ್ಲ ಕ್ಲಾಸ್ ರೂಮ್ ಸರಿ ಇಲ್ಲ ಅದಾದಮೇಲೆ ಒಂದು ರೀತಿ ಎಲ್ಲ ಕ್ಲಾಸ್ ರೂಮ್ಗಳು ಒಂದು ರೀತಿ ಸ್ಟೋರ್ ರೂಮ್ ಥರ ಆಗಿದ್ದಾವೆ ಚಿಕ್ಕ 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 ಮಕ್ಕಳಿಗೆ ಸರಿಯಾಗಿ ಆಟ ಏನು ವ್ಯವಸ್ಥೆಯೂ ಇಲ್ಲ ಇದೆಲ್ಲವನ್ನು ಕೂಡ ಸ್ವತಃ ಹಿಮಾಂಶು ಮಾತನಾಡಿದ್ದಾರೆ ಅಲ್ಲಿ ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾರೆ ಸರ್ಕಾರಿ ಶಾಲೆಗಳನ್ನ ಅಂತ ಅವರು ಮಾತನಾಡಿದ್ದಾರೆ ಇದು ಸದ್ಯ ಈಗ ಇಡೀ ತೆಲಂಗಾಣದಲ್ಲಿ ಚರ್ಚೆ ಆಗ್ತಾಯಿದೆ ಏನಪ್ಪ ಇದು ಸಿ ಎಮ್ ಅವರ ಮೊಮ್ಮಗ ತಮ್ಮ ತಾತನ ಸರ್ಕಾರದ ವಿರುದ್ಧವೇ ಮಾತನಾಡ್ತಾ ಇದ್ದಾರಲ್ಲ ನಿಜಕ್ಕೂ ಕೂಡ ಮೆಚ್ಚಬೇಕು ಆ ಹುಡುಗನ ಮಾತುಗಳನ್ನು ರಿಯಾಲಿಟಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ನಿಜಕ್ಕೂ ಗುಡ್ ತುಂಬ ಸ್ಕೂಲ್ ಅದ್ಭುತವಾಗಿದೆ ನಾನು ಇನ್ನೂ ತುಂಬ ಚೆನ್ನಾಗಿ ಮಾಡ್ತೀನಿ ಎಲ್ಲ ಸರ್ಕಾರಿ ಶಾಲೆಗಳು ತುಂಬ ಅದ್ಭುತವಾಗಿದೆ ತಾತನನ್ನು ಅಥವಾ ತಂದೆಯನ್ನು ಹೊಗಳೋದಕ್ಕೆ ಮಾತನಾಡಿಲ್ಲ ಏನು ಗ್ರೌಂಡ್ ರಿಯಾಲಿಟಿ ಇದೆಯೋ ಅದೆಲ್ಲವನ್ನೂ ಕೂಡ ಆ ಹುಡುಗ ಮಾತನಾಡಿದ್ದಾರೆ ನಿಜಕ್ಕೂ ಕೂಡ ಗ್ರೇಟ್ ಆ ಹುಡುಗ ಸೊ ಅಟ್ಲೀಸ್ಟ್ ಮೊಮ್ಮಗನ ಮಾತಾದರು ಕೇಳಿ ಕೆ ಸಿ ಆರ್ ಇನ್ನು ಶಾಲೆಗಳಿಗೆ ಒಂದು ರೀತಿ ಅಭಿವೃದ್ಧಿ ಮಾಡ್ತಾರ ಒಳ್ಳೆ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತಾರಾ ಅನ್ನೋ ಒಂದು ಚರ್ಚೆ ಈಗ ತೆಲಂಗಾಣದಲ್ಲಿ ಆಗ್ತಾಯಿದೆ ಅದೇನೇ ಆಗಲಿ ಒಂದು ರೀತಿ ಇಮಾಂಶು ಅವರ ಮಾತುಗಳು ಸಿ ಎಮ್ ಕೆ ಸಿ ಆರ್ ಹಾಗೂ ಅವರ ಮಗ ಕೆ ಟಿ ಆರ್ ಇಬ್ಬರಿಗೂ ಕೂಡ ಮುಜುಗರವನ್ನು ತಂದಿದ್ರೂ ಕೂಡ ಎಸ್ ಮುಜುಗರವನ್ನು ತಂದಿದೆ ತಂದಿದ್ರು ಅಂತೆಲ್ಲ ತಂದಿದೆ ಒಂದು ಕಡೆ ಮುಜುಗರ ತಂದಿದ್ರು ಕೂಡ ಆ ಹುಡುಗ ರಿಯಾಲಿಟಿ ಬಗ್ಗೆ ಮಾತಾಡಿದ್ದೇನೆ ಇನ್ನಾದರೂ ಎಚ್ಚೆತ್ಕೊಳ್ಳಿ ಅಂತ ಜನ ಈಗ ಮಾತನಾಡ್ತಾ ಇದ್ದಾರೆ ನೋಡೋಣ ತಂದೆ ಮತ್ತು ತಾತನಿಗೆ ಒಂದು ರೀತಿ ಹಿಮಾಂಶು ಬಿಸಿ ಮುಟ್ಟಿಸಿದ್ದಾರೆ ಬಟ್ ರಿಯಾಲಿಟಿ ಮಾತನಾಡಿದ್ದಾರೆ ಸೊ ಇನ್ನಾದರೂ ಸ್ಕೂಲುಗಳ ಸ್ಥಿತಿ ಬದಲಾಗುತ್ತಾ ತೆಲಂಗಾಣದಲ್ಲಿ ಕರ್ನಾಟಕದಲ್ಲೂ ಹಂಗೆ ಇರ್ತವೆ ಯಾಕಂದರೆ ನಾವೆಲ್ಲ ಬಂದಿದ್ದು ಹಂಗೇ ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯ ಸಿಚ್ಯುವೇಷನ್ ಇದೆ ಕರ್ನಾಟಕದಲ್ಲೂ ಕೂಡ ಒಳ್ಳೆ ಶಿಕ್ಷಣ ವ್ಯವಸ್ಥೆ ಸಿಗಲಿ ಅಂತ ನಾವು ಕೂಡ ಆರೇತನ ಏನು ಅನಿಸುತ್ತೆ ಈ ಸ್ಟೋರಿ ನೋಡಿದ ಮೇಲೆ ನಿಮ್ಗೆ ಏನು ಅನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ